ನಮಸ್ಕಾರ, ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕು ಚಪೆಟ್ಲ ಗ್ರಾಮದ ಪಂಚಾಯತ್ ಕಾರ್ಯಾಲಯದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಪಂಚಾಯತ್ ರಾಜ್ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರಿನ ನಿರ್ವಹಣೆ, ನೈರ್ಮಲ್ಯ, ಅಂತರ್ಜಲ ಪುನಶ್ಚೇತನ, ಜಲಮೂಲ ಸಂರಕ್ಷಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತು ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ವಿಜಯಲಕ್ಷ್ಮಿ, ಮುಖಂಡರಾದ ಲಕ್ಷ್ಮೀರೆಡ್ಡಿ, ನಿವಾಸ್ ಪೊರ್ಲ ಶರಣಪ್ಪ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ದುಡ್ಡು ಬಂದಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತದೆ. ಆ ದುಡ್ಡಿಗೆ ಅನುಗುಣವಾಗಿ ಅಂದರೆ 10% ಅಂದರೆ 10%, ಈ ಒಂದು 100 ರೂಪಾಯಿ ಆಯಿತು ಅಂತಂದರೆ 10 ರೂಪಾಯಿ ಏನಂದರೆ ನಿಮ್ಮ ಊರಿಗಿಂತ ಕಲೆಕ್ಟ್ ಮಾಡಿ ಕೊಡ್ತೀವಿ. ಕಲೆಕ್ಟ್ ಮಾಡಿ ಕೊಡ್ತಕ್ಕಂಥ ಉದ್ದೇಶ ಏನಂತ ಹೇಳಿದೆ ನಾನು, ಇದು ನಮ್ಮದಾದ ಅಂತಕ್ಕಂಥ ಬಾವಿ ನಮ್ಮಲ್ಲಿ ಬರಬೇಕಾದ್ರೆ ನಾವು ದುಡ್ಡು ಹಾಕಿದರೆ ನಮ್ಗೆ ಬಾವಿ ಬರ್ತದೆ, ಇಲ್ಲಾಂದರೆ ಯಾರೋ ಮಾಡಿದ್ರು ಯಾರೋ ಮುಗಿದು ಹೋಗ್ಬಿಡ್ತಾರೆ. ಆ ಥರ ಆಗಬಾರ್ದು ಅಂತಕ್ಕಂಥ ಸರ್ಕಾರದ ಉದ್ದೇಶ. ನೀವು 10% ಕಲೆಕ್ಟ್ ಆದಮೇಲೆ ಅದು ಕರೆಕ್ಟಾಗಿ ಓಕೆ ನಡೀತು, ಒಂದು 2-3 ವರ್ಷ ತನಕ ಅದು ಚೆನ್ನಾಗಿ ನಡೀತಂದ್ರೆ ಆವಾಗ ರೀಫಂಡ್ ಮಾಡ್ಬೇಕಂತಿದೆ ದುಡ್ಡು. ರೀಫಂಡ್ ಆಗಿ ಪಂಚಾಯತ್ಗೆ ಆಗ್ತದೆ, ಮತ್ತೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನು ಬಳಸ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ನೀವೆಲ್ಲರೂ ಮನೆ ಮನೆಗೆ ಹೋಗಿ ಈ ಕೆಲಸ ಈ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಅಂಗನವಾಡಿ ಕಾರ್ಯಕರ್ತರು ಮತ್ತು ಪಂಪ್ ಆಪರೇಟರ್ ಕೆಲಸ ಆ ಕೆಲಸ ಮಾಡಿ ಸರಿನಾ? ಅಷ್ಟು ಮಾಡಬೇಕು, ಅಷ್ಟು ಮಾಡಿ ತಿಳಿಸಿ ಹೇಳ್ಬೇಕು ಅವ್ರಿಗೆ ಯಾಕೆ ಕೊಡ್ಬೇಕು ದುಡ್ಡು ಅಂತಾರೆ. ಅವ್ರೇನಂತಾರೆ ದುಡ್ಡು ಯಾಕೆ ಕೊಡ್ಬೇಕು, ಅವರೇ ಮಾಡ್ತಾರೆ ಇದ್ದದ ಮುರ್ದಾಕರೆ ಜನ ಜಾಸ್ತಿ. ನೀವು ದುಡ್ಡು ಕೇಳಿದ್ರೆ ಅಂದ್ರೆ ಮತ್ತೆ ನಿಮ್ಮ ಜೊತೆಗೆ ಚೆನ್ನಾಗ್ತಾರೆ, ದುಡ್ಡು ಇರೋದ್ರಲ್ಲೇನು ಆಗಿ ಹೀಗೆ ಅಂತ ಇಲ್ಲ. ಈ ಥರದ ಸರ್ಕಾರದ ಆದೇಶ ಇದೆ ಅಂತ ಹೇಳಿ ಅವ್ರು ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಿಮ್ಮದ, ನೀವು ಮಾಡಬೇಕು. ಉದ್ದೇಶ ಏನಂದ್ರೆ ನಾವು ನೀರನ್ನ ಸಂರಕ್ಷಿಸಬೇಕಾದಂಥ ಸ್ಥಿತಿ ನಮಗಿದೆ, ಆ ಕೆಲಸ ನಾವು ಮಾಡಬೇಕಾಗಿದೆ, ಮಾಡಬೇಕು ಅಂತಕ್ಕಂಥ ಸರ್ಕಾರದ ಉದ್ದೇಶ. ಆ ಸರ್ಕಾರದ ಉದ್ದೇಶ ಇದೆ ಇರಬೇಕಾದ್ರೆ ನಾವೆಲ್ಲರೂ ಸರ್ಕಾರದ ಜೊತೆಯಲ್ಲಿ ನಾವು ಸೇರಿದಾಗ ಮಾತ್ರ, ಅವರಿಗೆ ಸಹಕಾರ ಕೊಟ್ಟಾಗ ಮಾತ್ರ ಈ ಯೋಜನೆ ಯಶಸ್ವಿ ಆಗ್ತದೆ. ತಾವೆಲ್ಲರೂ ಇದರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಬೇಕು ಕಾರ್ಯಕರ್ತರು ಅಂತಕ್ಕಂಥ ಪಾತ್ರನ ಈ ಸಂದರ್ಭದಲ್ಲಿ ಹೇಳಿ. ಹಂಪಿಯ ವಿದ್ಯಾರಣ್ಯದಲ್ಲಿರುವ ಕನ್ನಡ ವಿಶ್ವವಿದ್ಯಾಲಯದ ಹಲವು ನೂತನ ಕಟ್ಟಡಗಳ ಶಿಲಾನ್ಯಾಸ ಹಾಗೂ ಉದ್ಘಾಟನೆಯನ್ನು DCM ಅಶ್ವಥ್ ನಾರಾಯಣ್ ನೆರವೇರಿಸಿದರು. ಒನಕೆ ಓಬವ್ವ ಅಧ್ಯಯನ ಕೇಂದ್ರ, ನೂತನ ಸಂಗೀತ ನೃತ್ಯ ವಿಭಾಗ, ಹಸ್ತಪ್ರತಿ ಭಂಡಾರ ವಿಶ್ವವಿದ್ಯಾಲಯದ ವರ್ಚಸ್ಸನ್ನು ಮತ್ತಷ್ಟು ಹೆಚ್ಚಿಸಲಿದೆ, ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಬಹಳಷ್ಟು ನೆರವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಅವರು ನಾಡಿನ ಭವ್ಯ ಇತಿಹಾಸಕ್ಕೆ ಸಾಕ್ಷಿಯಾಗುವಂತೆ ಹಂಪಿಯಲ್ಲಿ ಇತಿಹಾಸ ಪ್ರಸಿದ್ಧ ವಿರೂಪಾಕ್ಷ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಸಚಿವರಾದ ಆನಂದ್ ಸಿಂಗ್, ಶಾಸಕ ಸೋಮಶೇಖರ್ ರೆಡ್ಡಿ, ಹಲವಾರು ಮುಖಂಡರು, ಅಧಿಕಾರಿಗಳು ಉಪಸ್ಥಿತರಿದ್ದರು.